ನಮಸ್ಕಾರ ಎಲ್ರಿಗೂ, ಹೇಗಿದ್ದೀರಾ? ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಅಮ್ಮ ಬರ್ತಾ ಇದ್ದಾರೆ, ಹಾಗೆ ತಂಗಿ ಮತ್ತು ನಮ್ಮ ಅಕ್ಕನ ಮಗಳು ಬರ್ತಾ ಇದ್ದಾರೆ. ಆಲ್ರೆಡಿ ಅವರು ಬಂದಿದ್ದಾರೆ, ನಮ್ಮ ಮನೆ ಹತ್ರ ಇದ್ದಾರೆ. ಹಸ್ಬೆಂಡ್ ಹೋಗಿದ್ದಾರೆ ಕರ್ಕೊಂಬರೋಕ್ಕೆ, ಇನ್ನೂ ಬೆಳಕರ್ದಿಲ್ಲ. ನೀವು ನೋಡ್ಬೋದು 6 ಗಂಟೆ ಆಗಿದೆ ಟೈಮು. ಸೊ ಅವ್ರಿಗೋಸ್ಕರ ನಾನಿಲ್ಲಿ ವೇಟ್ ಮಾಡ್ತಾ ಇದ್ದೀನಿ. ಸೊ ಅಮ್ಮ ಬಂದರು, ಫಸ್ಟು ಬೈಕಲ್ಲಿ ಅಮ್ಮನಷ್ಟೇ ಕರ್ಕೊಂಬಂದರು, ಆಮೇಲೆ ಮತ್ತೆ ಹೋಗ್ಬಿಟ್ಟು ನಮ್ಮ ತಂಗಿನ ಮತ್ತು ನಮ್ಮ ಅಕ್ಕನ ಮಗಳನ್ನ ಕರ್ಕೊಂಬಂದರು. ನಮ್ಮ ಮನೆ ಹತ್ರನೇ ಬಸ್ ಸ್ಟಾಪ್ ಇದೆ, ಸೊ ಅಲ್ಲಿಂದ ಅದು ಸ್ವಲ್ಪ ಏನಂತಾರೆ ನಮ್ಮ ಮನೆ ರೋಡ್ ಏನಿದೆ ಅಲ್ಲ ಅದು ಅಪ್ ಆಗುತ್ತೆ. ಲಗೇಜ್ ಹಿಡ್ಕೊಂಡು ಹತ್ತಷ್ಟರಲ್ಲಿ ಸುಸ್ತಾಗುತ್ತೆ, ಆಯಸ ಬರುತ್ತೆ. ಸೊ ಅದರಿಂದ ಬೈಕಲ್ಲಿನೇ ಹೋಗ್ಬಿಟ್ಟು ಕರ್ಕೊಂಬಂದರು. ಸೊ ಅಮ್ಮ ಬಂದರು, ಈಗ ಮತ್ತೆ ಹೋಗ್ಬಿಟ್ಟು ನಮ್ಮ ತಂಗಿನ ಮತ್ತು ನಮ್ಮ ಅಕ್ಕನ ಮಗಳನ್ನ ಕರ್ಕೊಂಬರ್ತಾರೆ. ಅವರಿಬ್ರು ಯಾರ್ದು ಇದು ಬ್ಯಾಗ್ ಬಿಜ್ಜಿ ಆಯ್ತಾ? ಇಬ್ರು ಹೆಂಗ್ ಬರ್ತಾರೆ ಅದ್ರಾಗ? ಬ್ಯಾಗ್ ಲಗೇಜ್ ಇಟ್ಕೊಂಡ್ಲ ಇಬ್ರು ಕೆಳಗೊಂದಿಟ್ಟು ಬರ್ರಿ ಬರ್ರಿ, ವೆಲ್ಕಮ್ ಟು ಬೆಂಗಳೂರು. ನಿಮಗೋಸ್ಕರ ಕಾದು ಕಾದು ನಾನು ನನ್ನ ಮಕ್ಕಳು ಗಾಡಿ ನೋಡು. ಚಳಿ ಆಯ್ತಾ ನಿಮಗೆ? ಸೊ ನೋಡಿದ್ರಲ್ಲ, ಅಮ್ಮ ಮತ್ತು ತಂಗಿ ನಮ್ಮ ಅಕ್ಕನ ಮಗಳು ಬಂದಿದ್ದಾರೆ. ಕಳ್ ಕುಪ್ಸದ್ದು ಶಾಸ್ತ್ರ ಇದೆ, ಹಾಗೆ ತವ್ರ ಮನೆಯದು ಬೈಕೆ ಬುತ್ತಿನೂ ತಂದಿದ್ದಾರೆ. ಸೊ ಒಂದು ಸಣ್ಣ ಫಂಕ್ಷನ್ ಇದೆ, ಅದರಿಂದ ಬಂದಿದ್ದಾರೆ. ಈಗ ನನಗೆ 5th ಮಂತಲ್ಲಿದೆ, ಸೊ ಅದರಿಂದ 5th ಮಂತ್ ಒಳಗಡೆ ಮಾಡಬೇಕು ಈ ಒಂದು ಶಾಸ್ತ್ರನ. ಸೊ ಇನ್ನೂ 2 ಡೇಸ್ ಇದೆ ಅಷ್ಟೇ ನನಗೆ 5th ಮಂತ್ ಮುಗಿಲಿಕ್ಕೆ. ಸೊ ಅದಕ್ಕೆ ಅವಸರವಾಗಿ ಬಂದಿದ್ದಾರೆ, ಯಾಕಂದರೆ ಇಷ್ಟಕ್ಕೂ ಮುಂಚೆ ನಮ್ಮ ಇದರಲ್ಲ ಅವ್ರ ಅಣ್ಣನ ಮೊಮ್ಮಗಳದು ಹೆಸರಿಡೋದಿತ್ತು. ಸೊ ಊರಲ್ಲಿ ಹೆಸರಿಟ್ಬಿಟ್ಟು ಬೆಳಗ್ಗೆ ಹೆಸರಿಟ್ಟಿದ್ದಾರೆ, ನೈಟ್ ಬಸ್ ಹತ್ಬಿಟ್ಟು ಮಾರ್ನಿಂಗ್ ಬೆಂಗಳೂರಿಗೆ ರೀಚ್ ಆಗಿದ್ದಾರೆ. ಮೂವರನ್ನು ಫಂಕ್ಷನ್ ಮುಗಿಸ್ಕೊಂಡು ಬಂದಿದ್ದಾರೆ. ಪಾಪ ಎಲ್ಲ ತಯಾರಿ ಮಾಡಿಕೊಂಡು ಮತ್ತೆ ಅದರಲ್ಲಿ ನನಗೆ ಸ್ಯಾರಿ ಇಡಬೇಕು, ಸ್ಯಾರಿ ಮತ್ತು ಕರ್ಜಿಕಾಯಿ ಅದು ಇದು ಅಂತ ಹೇಳಿಬಿಟ್ಟು ಎಲ್ಲ ರೆಡಿ ಮಾಡಿ ಮತ್ತು ಫಂಕ್ಷನ್ ಮುಗಿಸ್ಕೊಂಡು ಅಲ್ಲಿಂದ ಬಸ್ ಹತ್ಕೊಂಡು ನೈಟ್ ಬೆಳಗ್ಗೆ ಫಂಕ್ಷನ್ ಮುಗಿಸಿ ನೈಟ್ ಬಸ್ ಹತ್ಬಿಟ್ಟು ಮಾರ್ನಿಂಗ್ ಬೆಂಗಳೂರಿಗೆ ರೀಚ್ ಆಗಿದ್ದಾರೆ. ಇನ್ನು 2 ದಿವಸ ಇರೋದು ಬಾಕಿ ನನಗೆ, 5th ಮಂತ್ ಕಳೆದು 6th ಮಂತಲ್ಲಿ ಬೀಳುತ್ತೆ. ಸೊ ಅದರಿಂದ ಸ್ವಲ್ಪ ಅರ್ಜೆಂಟಲ್ಲಿ ಬಂದರು ಅವರು, ಅದಕ್ಕೋಸ್ಕರ ಮೂವರೇ ಬಂದಿದ್ದಾರೆ. ಇನ್ನು 2 ಇದ್ದಾರೆ ನಮ್ಮ ಅಕ್ಕನ ಮಕ್ಕಳು, ಅವ್ರಿಗೆ ಎಕ್ಸಾಮ್ಸ್ ಇದ್ದಾವೆ. ಸೊ ಅದರಿಂದ ಅವರಿಬ್ಬರು ಬಂದಿಲ್ಲ, ಇಲ್ಲಾಂದರೆ ಅವರೂ ಬರೋರಿದ್ದರು. ಈಗ ಯಾರ್ಯಾರು ಫ್ರೀ ಇದ್ದಾರೋ ಅವ್ರು ಅಷ್ಟೇ ಬಂದಿದ್ದಾರೆ. ಈಗ ಬಂದ್ಬಿಟ್ಟು ಇಲ್ಲಿ ಅಮ್ಮ ಎಲ್ಲ ತೊಗೊಂಬಂದಿರೋದನ್ನೆಲ್ಲ ತೆಗಿತಾ ಇದ್ದಾರೆ, ಬೈಕೇ ಬುತ್ತಿದ್ದು. ಬಸ್ಸಲ್ಲಿ ಬಂದಿದ್ರಲ್ಲ, ಸೊ ಏನಾದರೂ ಚೆಲ್ಲೋಗಿದ್ದೇನೋ ಏನೋ ಅಂತ ನೋಡ್ತಾ ಇದ್ದಾರೆ. ಆ್ಯಕ್ಚುಲಿ ರೊಟ್ಟಿ ಮತ್ತು ಇದು ಪುಡಿ ಆ ಥರದ್ದೆಲ್ಲ ಊರಲ್ಲಿನೇ ಮಾಡಿದ್ದಾರೆ, ಕರ್ಜಿಕಾಯಿ ಎಲ್ಲ. ಇಲ್ಲಿ ಬಂದ ಮೇಲೆ ಬೆಂಗಳೂರಿಗೆ ನಮ್ಮ ಮನೆಗೆ ಬಂದಮೇಲೆ ಕಾಳು, ಬದನೆಕಾಯಿ, ಕಾಳಿನ ಪಲ್ಯ, ಎಣ್ಣೆ ಬದನೆಕಾಯಿ ಮತ್ತು ಜುಣ್ಕ ಈ 3 ಮಾಡಿದರು, ರವೆ ಲಡ್ಡು ಮಾಡಿದರು. ಈ 4 ಐಟಮ್ಗೆ ರೇಷನ್
ಅಲ್ಲಿಂದನೇ ಬಳ್ಳಾರಿಯಿಂದನೇ ಊರಿಂದ ತೊಗೊಂಬಂದಿದ್ರು, ರೇಷನ್ ಅಲ್ಲಿಂದನೇ ಹೊತ್ಕೊಂಬಂದಿದ್ದಾರೆ. ಪಾಪ, ಕಾಳು ಬದನೆಕಾಯಿ ಎಲ್ಲದನ್ನು ತಂದಿದ್ದಾರೆ. ಮತ್ತು ಹೂವು ಹಣ್ಣಿಗೆ ಮಾತ್ರ ನಾನೇ ತರಿಸ್ಕೊಂಡಿದ್ದೆ. ಇಲ್ಲೇ ಲಾಸ್ಟ್ ವ್ಲಾಗಲ್ಲಿ ನೀವು ನೋಡಿರ್ಬೋದು ಹೂವು ಹಣ್ಣು ಯಾಕೆ ತರಿಸಿದ್ದು ಅಂಥೇಳಿ. ಅಮ್ಮ ದುಡ್ಡು ಕೊಡ್ತೀನಿ ಅಂತ ಹೇಳಿದ್ರು, ಸೊ ಅದಕ್ಕೋಸ್ಕರ ನಾನು ಹೂವು ಹಣ್ಣು ಅಷ್ಟೇ ತರಿಸಿಟ್ಟಿದ್ದೆ. ಇನ್ನು ಮಿಕ್ಕಿದ್ದೆಲ್ಲ ಅವರೇ ತರಿಸ್ಕೊಂಡು ತೊಗೊಂಬಂದಿದ್ರು ಅಲ್ಲಿಂದ. ಸೊ ಇಲ್ಲಿ ಬಂದುಬಿಟ್ಟು ಬಳೆ ತೋರಿಸ್ತಾ ಇದ್ದಾರೆ, ರೊಟ್ಟಿ ಈ ಬಳೆ ಮತ್ತು ಈ ಲಡ್ಡುಗಳು ಏನು ಇರ್ತಾವಲ್ಲ ರವಿ ಲಡ್ಡು ಅವೆಲ್ಲ ಏನಾದರೂ ಒಡೆದೋಗಿರುತ್ತೇನೋ ಅಂತ ಬಸ್ಸಲ್ಲಿ. ಸೊ ಅದನ್ನು ಇಲ್ಲಿ ಚೆಕ್ ಮಾಡ್ತಾ ಇದ್ದಾರೆ ಅಮ್ಮ. ಬಳೆ ತೊಗೊಂಬಂದಿದ್ರು, ಅದನ್ನು ನೋಡ್ತಾ ಇದ್ದೀವಿ. ಸೊ ಇವತ್ತೇ ಮಾಡ್ತಾ ಇರೋದು ಫಂಕ್ಷನ್ನು ಸಹ, ಇವತ್ತು ಸಂಜೆಯಿಂದನೇ ಫಂಕ್ಷನ್ ಮಾಡ್ತೀವಿ. ಯಾಕಂದರೆ ಮತ್ತೆ 2 ಡೇಸ್ ಬಿಟ್ಟರೆ ಮತ್ತೆ ನನಗೆ ಒಳ್ಳೆ ದಿವಸ ಇಲ್ಲ, ಹಾಗೆ 5th ಮಂತ್ ತುಂಬಿ 6th ಮಂತಲ್ಲಿ ಬೀಳುತ್ತೆ. ಆದ್ದರಿಂದ ಇವತ್ತೇ ಅವ್ರು ಬೆಳಗ್ಗೆ ಬಂದಿದ್ದಾರೆ, ಸಾಯಂಕಾಲನೇ ಫಂಕ್ಷನ್ನು, ಕಳ್ಕುಪ್ಸ ಮತ್ತು ಬೈಕೆ ಬುತ್ತಿ ಎಲ್ಲ ಇವತ್ತೇ ಮಾಡಿಬಿಡ್ತಾ ಇದ್ದಾರೆ. ಸೊ ಅದರಿಂದ ಬೆಳಗ್ಗೆಯಿಂದನೇ ಬಂದ ತಕ್ಷಣದಿಂದನೇ ಅವ್ರಿಗೆ ಫುಲ್ ಕೆಲಸ ಸ್ಟಾರ್ಟು. ಈಗ ಇಲ್ಲಿ ಬಂದುಬಿಟ್ಟು ರವೆ ಲಡ್ಡು ಮಾಡ್ತಾ ಇದ್ದೀವಿ. ಇನ್ನೂ ಇದಾದಮೇಲೆ ಕಾಳಿನ ಪಲ್ಯ, ಎಣ್ಣೆ ಬದನೆಕಾಯಿ ಮತ್ತು ಜುಣ್ಕ, ಚಪಾತಿ ಇಷ್ಟೆಲ್ಲ ಮಾಡೋದಿದೆ. ಇನ್ನು ಸಂಜೆ ಅಷ್ಟರೊಳಗೆ ಇದಿಷ್ಟು ಮಾಡಿಡಬೇಕು. ನಾವು ರೊಟ್ಟಿ ಬಂದುಬಿಟ್ಟು ಅಲ್ಲಿಂದನೇ ಊರಿಂದನೇ ತೊಗೊಂಬಂದಿದ್ರು. ಈ ಪಲ್ಯಗಳೆಲ್ಲ ಇಲ್ಲೇ ಮಾಡಬೇಕು, ಫ್ರೆಶ್ಶಾಗಿ ಮಾಡಬೇಕಲ್ಲ. ಇಲ್ಲೇ ಅಕ್ಕಪಕ್ಕದವ್ರಿಗೆಲ್ಲರಿಗೇನು ಹಂಚ್ತೀವಿ. ನಾನು ಈ ವ್ಲಾಗ್ನ 2 ಪಾರ್ಟಾಗಿ ಮಾಡ್ತಾ ಇದ್ದೀನಿ, ಇವ ಬೆಳಗ್ಗೆಯಿಂದ ಸಂಜೆ ತನಕ. ಸಂಜೆ ಫಂಕ್ಷನ್ದು ನಾಳೆ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಸೊ ನಾಳೆ ವ್ಲಾಗ್ನ ಸಹ ಮಿಸ್ ಮಾಡಿದೆ ನೋಡಿ. ಈಗ ಇಲ್ಲಿ ಬಂದುಬಿಟ್ಟು ಹಾಲು ತುಪ್ಪ ಬಿಡೋದು ಅಂತ ಹೇಳ್ತಾರೆ ಶಾಸ್ತ್ರ. ಹಾಲು ತುಪ್ಪ ಬಿಡಬೇಕು. ಆ್ಯಕ್ಚುಲಿ 5 ಜನ ಮುತ್ತೈದೆಯವ್ರು ಬಂದುಬಿಟ್ಟು ಹಾಲು ತುಪ್ಪ ಬಿಡ್ತಾರೆ, ಬಟ್ ಯಾರೂ ಇರಲಿಲ್ಲ ಬಿಲ್ಡಿಂಗಲ್ಲಿ, ಎಲ್ಲರೂ ಹೊರಗಡೆ ಹೋಗಿದ್ದರು. ಓನರ್ ಆಂಟಿ ಊರಿಗೆ ಹೋಗಿದ್ದರು. ಸೊ ಪಕ್ಕದ ಮನೆ ಅಕ್ಕ ಒಬ್ಬರೇ ಇದ್ದರು, ಅವ್ರನ್ನ ಕರೆಸಿದ್ವಿ. ಅವ್ರು ಒಂದು 5 ಸರಿ ಹಾಕಿದ್ರು ಹಾಲು ತುಪ್ಪ, ಮತ್ತು ನಮ್ಮ ತಂಗಿ ಒಂದು 5 ಸರಿ ಹಾಕಿದ್ರು. ಎಣ್ಣೆ ಹಚ್ಚಿಬಿಟ್ಟು ಹಾಲು ತುಪ್ಪ ಬಿಡ್ತಾರೆ ಶುದ್ಧಿ ಆದಾಗೆ. ಇನ್ಮೇಲೆ ನಾನು ಹೊಸ ಬಟ್ಟೆ ಹಾಕ್ಕೊಳ್ಳೋದು ಮತ್ತು ಏನಂತಾರೆ ಚೆನ್ನಾಗಿ ರೆಡಿ ಆಗೋದು, ಹೂ ಮುಡ್ಕೊಳ್ಳೋದು ಈ ಥರದ್ದೆಲ್ಲ ಮಾಡ್ಬೋದು. ಯಾರಾದರೂ ಮನೆಗೆ ಹೋಗೋದು ಬರೋದು ಮತ್ತು ಫಂಕ್ಷನ್ಸ್ಗಳಿಗೆ ಹೋಗೋದು ಬರೋದೆಲ್ಲ ಮಾಡ್ಬೋದು. ಆ ಥರದ್ದೊಂದು ಶಾಸ್ತ್ರ ಇದೆ ನಮ್ಮ ಕಡೆ. ಒಬ್ಬೊಬ್ಬರು 3 ತಿಂಗಳಲ್ಲೇ ಮಾಡಿ ಮುಗಿಸ್ತಾರೆ, ಕೆಲವರು 5 ತಿಂಗಳಲ್ಲಿ ಮಾಡ್ತಾರೆ, ನಾವು 5 ತಿಂಗಳಲ್ಲಿ ಮಾಡ್ತಾ ಇದ್ದೀವಿ. ಸೊ ಹಾಲು ತುಪ್ಪ ಎಲ್ಲ ಹಾಕಿದ್ರು, ಅದಾದಮೇಲೆ ನಾನು ಹೋಗ್ಬಿಟ್ಟು ಸ್ನಾನ ಮಾಡ್ಕೊಂಬಂದೆ. ಸ್ನಾನ ಮಾಡ್ಕೊಂಬರೋಷ್ಟರಲ್ಲಿ ಇವರೆಲ್ಲ ಇದು ರೆಡಿ ಮಾಡಿದರು, ಮೊಸರನ್ನ ಮತ್ತು ಇದು ಮಧ್ಯಾಹ್ನದ ಊಟಕ್ಕೆ ಸಾರು, ರೈಸ್ ಮತ್ತು ಚಿತ್ರಾನ್ನದ ಹುಳಿ, ಇದು ಬದನೆಕಾಯಿ ಪಲ್ಯ, ಎಣ್ಣೆ ಬದನೆಕಾಯಿ ಪಲ್ಯ ಮತ್ತು ಕಾಳಿನ ಪಲ್ಯ ಎಲ್ಲ ರೆಡಿ ಮಾಡಿಟ್ಟಿದ್ದಾರೆ. ಚಪಾತಿ ಮಾಡ್ತಾ ಇದ್ದಾರೆ ಅಮ್ಮ, ಮತ್ತು ನಾನು ನಮ್ಮ ತಂಗಿ ಇಬ್ಬರು ಸೇರಿಕೊಂಡು ಈ ಜುಣ್ಕ ಮಾಡಿದ್ವಿ. ಸ್ನಾನಕ್ಕೆ ಹೋಗೋಕ್ಕೂ ಮುಂಚೆ ನಾನು ನಮ್ಮ ತಂಗಿ ಸೇರಿಕೊಂಡು ಜುಣ್ಕ ಮಾಡಿದ್ವಿ. ಹಾಗೆ ಚಿತ್ರಾನ್ನದ ಹುಳಿನೂ ರೆಡಿಯಾಗಿದೆ, ಮೊಸರನ್ನೂ ಸಹ ರೆಡಿಯಾಗಿದೆ. ಚಪಾತಿ ಮತ್ತು ಈ ಸೊಂಡಿಗೆ ಎಲ್ಲ ಹುರಿದಿಡಬೇಕು, ಮತ್ತು ಸಲಾಡ್ ಕ್ಯಾರೆಟು ಸೌತೆಕಾಯಿ ಇಷ್ಟು ಕಟ್ ಮಾಡಿ ಇಡೋದಿದೆ. ಇಷ್ಟಾದರೆ ಆಯಿತು, ಮುಗೀತು. ಬೈಕೆ ಬುತ್ತಿದ್ದು ಎಲ್ಲ ರೆಸಿಪೀಸು ಎಲ್ಲ ಅಡುಗೆಗಳೆಲ್ಲ ಮುಗಿದ್ವು. ಸೊ ನಾನು ಇಲ್ಲಿ ಚೆಕ್ ಮಾಡ್ತಾ ಇದ್ದೆ, ಜುಣ್ಕ ಪೀಸ್ ಪೀಸಾಗಿ ಮಾಡಿದ್ದೆ ನಾನು, ಕಟ್ ಮಾಡಿ ಎದ್ದಿದ್ದೇನೋ ಇಲ್ಲ ಅಂತ ನೋಡ್ತಾ ಇದ್ದೆ. ಜುಣ್ಕ ತುಂಬಾ ಚೆನ್ನಾಗಿ ಬಂದಿತ್ತು, ಟೇಸ್ಟಿಯಾಗಿ ಬಂದಿತ್ತು. ಆ್ಯಕ್ಚುಲಿ ಹೇಳಬೇಕಂದ್ರೆ ನಮ್ಮ ಅಮ್ಮನ ಮನೆ ಕಡೆ ಈ ಒಂದು ಏನಂತಾರೆ ಶಾಸ್ತ್ರನೇ ಇಲ್ಲ ನನ್ನ ತವ್ರ ಮನೆ ಕಡೆ, ಬಟ್ ಆದ್ರೂ ನಮ್ಮ ಅತ್ತೆಯವರು ಹೇಳಿದರು ಮಾಡಿ ನೀವು ಬಂದು ಮಾಡಿ ಹೋದ್ಮೇಲೇ ನಾವು ಬರೋಕ್ಕಾಗೋದು ಅಂತ ಹೇಳಿಬಿಟ್ಟು. ಸೊ ಅದರಿಂದ ನಮ್ಮಮ್ಮ ಇದೆಲ್ಲ ಮಾಡಿದ್ದು. ನಾನು ಏನು ಬೇಡ, ಸಿಂಪಲ್ಲಾಗಿ ಬಂದುಬಿಟ್ಟು ಸೀರೆ ಕೊಟ್ಬಿಟ್ಟು ಹೋಗು, ಬುತ್ತಿ ಗಿತ್ತಿ ಏನು ಮಾಡಬೇಡ ಅಂತ ಹೇಳಿದೆ. ಆದ್ರೂ ನಮ್ಮಮ್ಮಂಗೆ ಆಸೆ, ಎಷ್ಟೇ ಆಗಲಿ ತಾಯಿ ಅಲ್ವಾ, ಆಸೆ ಇರುತ್ತೆ ಅದು ಮಾಡಬೇಕು ಇದು ಮಾಡಬೇಕು ಅಂತ ಹೇಳಿಬಿಟ್ಟು ಸರಿ ಆಯಿತು ಬಿಡು ಅಂತ ನಾನು ಏನು ಹೇಳಷ್ಟು ಹೇಳಿದೆ. ಒಬ್ಬಳೆ ನೀನು ಎಲ್ಲಿ ಅಂತ, ಎಷ್ಟಂತ ಅಡ್ಜಸ್ಟ್ ಮಾಡ್ತೀಯ, ಎಷ್ಟಂತ ಅಡುಗೆಗಳು ಮಾಡ್ಕೊಂಬರ್ತೀಯ ಒಬ್ಬಳೆ, ಇನ್ನು ನಮ್ಮ ತಂಗಿ ಗಂಡನ ಮನೇಲಿ ಇರ್ತಾಳೆ, ನಮ್ಮ ಒಬ್ಬಳೆ ಮಾಡೋದು ಕಷ್ಟ ಆಗುತ್ತೆ, ನಿಮಗೆ ಬೇಡ ಅಂತ ಇಷ್ಟು ಹೇಳಿದೆ. ಅವ್ರಿಗೇನೋ ಆಸೆ ಮಾಡಬೇಕನ್ನೋದು, ಸರಿ ಆಯಿತು ಅಂತ ಹೇಳಿಬಿಟ್ಟು ಅವ್ರು ಹೆಂಗೆ ಮಾಡ್ತಾರೆ ಅವ್ರ ಆಸೆ ಮಾಡಲಿ ಅಂತ ಸುಮ್ಮನೆ ಇದ್ದೆ. ಸೊ ಅವರೆಲ್ಲ ಪಾಪ ನಮ್ಮ ಸೈಡ್ ಗಂಡನ ಮನೆ ಸೈಡ್ ಏನೆಲ್ಲ ಮಾಡ್ತಾರೆ ಅದನ್ನೆಲ್ಲ ಮಾಡಿದ್ದಾರೆ ಬೈಕೆ ಬುತ್ತಿದ್ದು. ಸೊ ಎಲ್ಲ ಪ್ರಿಪ್ರೇಷನ್ ಮಾಡಿದರು, ಅಡುಗೆ ಎಲ್ಲ ಮುಗೀತು, ಅವ್ರೂ ಸಹ ಎಲ್ಲ ಸ್ನಾನ ಮಾಡ್ಕೊಂಬಂದರು, ಊಟ ಮಾಡಿದರು. ಈಗ ಬಂದುಬಿಟ್ಟು ಪ್ಲೇಟ್ಸ್ಗೆಲ್ಲ ಸ್ವೀಟ್ಸನ್ನ ರೆಡಿ ಮಾಡಿಬಿಟ್ಟು ಇಡ್ತಾ ಇದ್ದಾರೆ, ಯಾಕಂದರೆ ಸಂಜೆನೇ ಫಂಕ್ಷನ್ ಆಗಿರೋದ್ರಿಂದ.
ನಾನು ಬೆಳಗ್ಗೆಯಿಂದ ಅಮ್ಮವ್ರು ಬಂದಾಗಿಂದ ಹಿಡಿದು ಮಾರ್ನಿಂಗ್ ಸ್ಟಾರ್ಟ್ ಮಾಡಿದ್ದು ವ್ಲಾಗ್ನ ಸಂಜೆ ತನಕ ನಾನು ತೆಗೆದಿದ್ದೀನಿ. ಅದಾದಮೇಲೆ ಮುಂದಿನ ಫಂಕ್ಷನ್ ವ್ಲಾಗ್ ಎಲ್ಲ ನೆಕ್ಸ್ಟ್ ಬರೋವಂಥ ವ್ಲಾಗ್ ಪಾರ್ಟ್ ಟೂಗೆ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ ಮೀನ್ಸ್ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಾಮೆಂಟ್ಸ್ ಮಾಡಿ. ಹಾಗೆ ಇನ್ನೂ ಯಾರೆಲ್ಲ ಹಳೆ ವ್ಲಾಗ್ಸ್ ನೋಡಿಲ್ವೋ ಪ್ಲೀಸ್ ಹೋಗ್ಬಿಟ್ಟು ಒಂದು ಸಾರಿ ಚೆಕ್ಔಟ್ ಮಾಡ್ಕೊಂಬನ್ನಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ಲೈಕ್ ಮಾಡಿ. ಹೊಸಬ್ರು ಯಾರಾದರೂ ಹೊಸದಾಗಿ ವಿಸಿಟ್ ಮಾಡಿದ್ರೆ ಪ್ಲೀಸ್ ನಿಮ್ಗೆ ಏನಾದರೂ ಒಂಚೂರು ವ್ಲಾಗಲ್ಲಿ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಸೊ ನೀವು ಇಲ್ಲಿ ನೋಡ್ಬೋದು ಸಂಜೆ ಫಂಕ್ಷನ್ಗೆ ಈಗ ಪ್ಲೇಟ್ಸ್ನೆಲ್ಲ ರೆಡಿ ಮಾಡ್ತಾ ಇದ್ದಾರೆ. ಕೆಲವೊಂದು ಸ್ವೀಟ್ಸ್ ತೊಗೊಂಬಂದಿದ್ರು, ಅದೇ ಬಾದುಷಾ ಮತ್ತು ಅತ್ರಾಸು ಕಜ್ಜಾಯ ಅಂತಾರಲ್ಲ ಅದು, ಮತ್ತು ನಮ್ಮ ಸೈಡ್ ಕಜ್ಜಾಯ ತುಂಬ ಟೇಸ್ಟಿಯಾಗಿ ಮಾಡ್ತಾರೆ, ತುಂಬ ಚೆನ್ನಾಗಿರುತ್ತೆ. ಹಾಗೆ ಬಾದುಷಾ, ಮೋತಿಚೂರ್ ಲಡ್ಡು, ಕಜ್ಜಾಯ, ಕರ್ಜಿಕಾಯಿ, ಮತ್ತು ಹೂವು, ಹಣ್ಣು, ರವೆ ಲಡ್ಡು, ರೊಟ್ಟಿ, ಚಕ್ಲಿ, ಕೋಡ್ಬಳೆ ಇದನ್ನೆಲ್ಲ ತೊಗೊಂಬಂದಿದ್ರು ಅಮ್ಮ. ಸೊ ಇವು ಪ್ಲೇಟ್ಸ್ ಬಂದುಬಿಟ್ಟು ದುಬೈಲಿ ನಾನು ಸೆಟ್ ತೊಗೊಂಡಿದ್ದೆ, ಅಲ್ಲಿಂದ ದುಬೈಯಿಂದ ತೊಗೊಂಡು ಬಂದಿದ್ದೆ. ಯಾವಾಗ ಯೂಸ್ ಮಾಡ್ತೀನೋ ಅಂತ ಅಂದ್ಕೊಳ್ತಾ ಇದ್ದೆ. ಹಬ್ಬಗಳಲ್ಲಿ ಹಬ್ಬ ಎಲ್ಲ ಹಾವೇರಿಲಿ ಮಾಡ್ತಿದ್ನಲ್ಲ, ಸೊ ಅದರಿಂದ ಇಲ್ಲಿಂದ ತೊಗೊಂಡೋಗೋಕ್ಕಾಗ್ತಿರ್ಲಿಲ್ಲ ಅದು. ಈಗ ಫೈನಲಾಗಿ ಇವತ್ತು ಯೂಸ್ ಮಾಡ್ತಾ ಇದ್ದೀನಿ ಈ ಟ್ರೇಸ್ನೆಲ್ಲ, ಗೋಲ್ಡ್ ಕಲರ್ ಟ್ರೇಸ್ ಇದೆಯಲ್ಲ ಅದೆಲ್ಲ ದುಬೈಯಿಂದ ತೊಗೊಂಬಂದಿದ್ದೆ ನಾನು. ತುಂಬ ಚೆನ್ನಾಗಿ ಕಾಣಿಸುತ್ತೆ ವೀಡಿಯೋಸ್ಗೆಲ್ಲ ಅಂತೇಳ್ಬಿಟ್ಟು ಮೇಲೆ ಎತ್ತಿಟ್ಟಿದ್ದೆ ತೆಗ್ಕೊಟ್ಟೆ. ಸೊ ಪ್ಲೇಟ್ಸಲ್ಲೆಲ್ಲ ಇಡ್ತಾ ಇದ್ದಾರೆ, ಅರೇಂಜ್ ಮಾಡ್ತಾ ಇದ್ದಾರೆ. ನಿಪ್ಪಟ್ಟು, ಚಕ್ಲಿ ಮತ್ತು ಕೋಡ್ಬಳೆ ತಂದಿದ್ರು. ಇಲ್ಲಿ ಬಂದುಬಿಟ್ಟು ಅಮ್ಮ ಬ್ಲೌಸ್ ಪೀಸ್ ಅವೆಲ್ಲ ರೆಡಿ ಮಾಡ್ತಾ ಇದ್ದಾರೆ, ಹಾಗೆ ಹೂವು ಹಣ್ಣು ಇಡ್ತಾ ಇದ್ದಾರೆ. ಎಲ್ಲ ಅರೇಂಜ್ಮೆಂಟ್ಸ್ ಮಾಡಿದ್ದಾದಮೇಲೆ ಪ್ಲೇಟ್ಸ್ನೆಲ್ಲ ಜೋಡಿಸ್ಬೇಕಾದ್ರೆ ನಮ್ಮ ತಂಗಿ ಮತ್ತು ನಮ್ಮ ಅಕ್ಕನ ಮಗಳು ಮಾಡಿರೋ ಒಂದು ಚಿಕ್ಕ ತಮಾಷೆ ಏನಂತಾರೆ ಮಾತಾಡಿರೋದನ್ನು ಹಾಗೆ ಹಾಕ್ತಾ ಇದ್ದೀನಿ, ನೋಡಿ ನಿಮಗೂ ಇಷ್ಟ ಆಗ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಬಾದ್ ಬಾದ್ ಬಾದುಶ ಮೋತಿ ಮೋತಿ ಸರ್ ಮೋತಿ ಮೋತಿ ಸರ್ ಕಲಾಗ ಮೋತಿ ಚೂರ್ಬೇಕಿತ್ತು. ಬೆಂಗಳೂರಿಗೆ ಬಂದವ ಈ ಹತ್ರ ತಿಳಿದಿ ಇದ್ದೇ ಒಂದೊಂದು ರವಿ ರವ ಬಿಸಿ ಉಂಡೆ ರವಿ ಕಳ್ಸಣ ಉಂಡೆ. ರವಿ ಅಂದ್ರೆ ನಮ್ ತಮ್ಮ, ನಮ್ ತಮ್ಮನ ಹೆಸರು ರವಿ ಅಂತ ಹೇಳಿ ಅವ್ರ ಮನೆ ಕೂಡ ತಮಾಷೆ ಮಾಡ್ತಾ ಇದ್ದಾರೆ ಇವ್ರಿ. ಇಡ್ರಿ ಜಲ್ದಿ ಜೋಡಿದ್ರಿ ಜೋಕಾಲ ಆಡಕ್ ಬಂದವ್ರ ಬಳ್ಳಾರಿ ಸರಿತ ಜೋಳದಿಟ್ಟಿ ಜೋಳ ಸತಿ ಬುದ್ಧಿ ತಂದ್ರ ಬಳ್ಳಾರಿಂದ ಹಸಿರು ಗಾಜು ಕೊಡ್ರಿ ಹಸಿರು ಗಾಜಿನ ಅಂತ ಹಸಿರು ಗಾಜಿನ ಬಳೆಗಳೆ ದೇವ್ರ ಕಡೆ ಇನ್ನೂ ಸ್ವಲ್ಪ ತರಿಸ್ಬಿಡ್ರಿ ಜಾಗ.
ಅವ್ರಿಗೆ ನೋಡು ಬರಕ್ಕ ನನ್ನ ದಾರಿ ಬೇಡ ಮಾಡಕ್ಕೆ ಅಲ್ಲಿ ದಿಂತ ಸೊ ನೋಡಿದ್ರಲ್ಲ ನಮ್ಮ ತಂಗಿ ನಮ್ಮ ಅಕ್ಕನ ಮಗಳು ಮಾಡಿರೋ ತಮಾಷೆ, ಹಾಗೆ ಸುಮ್ಮನೆ ಮಾಡಿದ್ದಾರೆ. ಫಂಕ್ಷನಲ್ಲಿ ಆ್ಯಕ್ಚುಲಿ ಹೆಸರಿಡೋದು ಏನಿದೆ ಅಲ್ಲ, ಪಾಪನ ತೊಗೊಳ್ಳೋದು, ಮೇಲಿಂದ ತೊಗೊಳ್ಳೋದು, ತೊಟ್ಟಲು ಮೇಲಿಂದ, ಕೆಳಗಿಂದ ತೊಗೊಳ್ಳೋದು, ಆ ಒಂದು ಶಾಸ್ತ್ರದ ಇರುತ್ತೆ. ಸೊ ಆಗ ಅವಳ ತೊಗೊಳಮ್ಮ, ಮುತ್ತು ತೊಗೊಳಮ್ಮ ಅಂತ ಆ ಥರ ಇರುತ್ತೆ. ಆ ಫಂಕ್ಷನಲ್ಲಿ ಇವಳೇ ತೊಗೊಂಡಿದ್ದು ಪಾಪುನ, ಆ ಕಡೆಯಿಂದ ಈ ಕಡೆ ಈ ಕಡೆಯಿಂದ ಆ ಕಡೆ. ಸೊ ಅದೇ ಮೂಡಲ್ಲಿ ಇದ್ದಂಗಿದ್ದಾಳೆ, ಬಂದ್ಬಿಟ್ಟು ಅದನ್ನೇ ಇಲ್ಲಿ ಮಾಡ್ತಾ ಇದ್ದಾಳೆ. ಹಾಗೆ ಸುಮ್ಮನೆ ತಮಾಷೆ ಮಾಡ್ಕೊಂಡು ಕೆಲಸ ಮಾಡ್ತಾ ಇದ್ದಾರೆ ಅಷ್ಟೇ. ಸೊ ನೋಡಿದ್ರಲ್ಲ ಎಲ್ಲ ಅರೇಂಜ್ಮೆಂಟ್ಸ್ ಆಯಿತು, ಇಷ್ಟೆಲ್ಲ ತಂದಿದ್ದಾರೆ. ಸಿಂಪಲಾಗಿ ಮಾಡೋಣ ಅಂತ ಅಂದ್ಕೊಂಡ್ವಿ, ಬಟ್ ಅದು ಏನಂತಾರೆ ತುಂಬ ಚೆನ್ನಾಗೇ ಆಗೋಯಿತು ಫಂಕ್ಷನ್ನು. ಅಕ್ಕಪಕ್ಕದವರೆಲ್ಲ ಬಂದಿದ್ರಲ್ಲ, ಸೊ ಅವ್ರೂ ಸಹ ಹಾಗೆ ಅಂದರು, ಇಷ್ಟು ಗ್ರ್ಯಾಂಡ್ ಮಾಡ್ತೀರ ಅಂತ ಅಂದ್ಕೊಂಡೇ ಇರಲಿಲ್ಲ ಅಂತ. ಇದನ್ನು ಗ್ರ್ಯಾಂಡ್ ಅಂತಾರ ಅಂತ ನನಗೆ ಗೊತ್ತೇ, ನಾನು ಏನು ಹೇಳಬೇಕು ಅಂತಲೇ ಗೊತ್ತಾಗಲಿಲ್ಲ. ಸಿಂಪಲಾಗಿ ಮಾಡೋಣ ಅಂದ್ಕೊಂಡು, ಬಟ್ ಅದು ಆ ಥರ ಆಗೋಯಿತು ಫಂಕ್ಷನ್ನು. ಸಿಂಪಲ್ ಇದು ನಮಗೆ ಸಿಂಪಲ್ ಅಂತ ಅನಿಸುತ್ತೆ, ಬಟ್ ಬೇರೆಯವ್ರು ನೋಡೋರಿಗೆ ಅದು ಗ್ರ್ಯಾಂಡ್ ಅಂತ ಅನ್ನಿಸ್ತು. ಸೊ ಎಲ್ಲ ಆಯಿತು. ಈಗ ಬಂದುಬಿಟ್ಟು ತಂಗಿ ನನಗೆ ಸೀರೆ ಕೊಡ್ತಾ ಇದ್ದಾಳೆ, ತವ್ರ ಮನೆ ಕಡೆಯಿಂದ ತಂದಿರ್ತಾರಲ್ಲ ಆ ಸೀರೆನ, ಅರಿಶಿನ ಕುಂಕುಮ ಹಚ್ಚಿಬಿಟ್ಟು ಸೀರೆ ಕೊಡ್ತಾ ಇದ್ದಾಳೆ. ಈಗ ನಾನು ಆ ಸೀರೆ ಉಟ್ಕೊಂಡು ರೆಡಿ ಆಗ್ತೀನಿ. ಅದಾದಮೇಲೆ ಅಕ್ಕಪಕ್ಕದವ್ರನ್ನೆಲ್ಲ ಕರೆದು ಬಂದಿದ್ದಾರೆ ಆಲ್ರೆಡಿ. ಸೊ ಅವ್ರು ಬರಕ್ಕೆ ಸ್ಟಾರ್ಟ್ ಆಗ್ತಾರೆ. ಅವ್ರು ಬಂದಿದ್ದಾದಮೇಲೆ ಮತ್ತೆ ಶಾಸ್ತ್ರನ ಸ್ಟಾರ್ಟ್ ಮಾಡ್ತೀವಿ. ಸೀರೆ ಕೊಟ್ಟಿದ್ದಾದಮೇಲೆ ನಾನು ಸೀರೆ ಎಲ್ಲ ಅದು ಬೇಗ ಉಟ್ಕೊಳ್ಳೋಕ್ಕೆ ಬರಲ್ವಲ್ಲ, ಸೊ ಅದಕ್ಕೋಸ್ಕರ ನಾನು ಇಲ್ಲಿ ಸೀರೆನ ನೆರಿಗೆ ಮಾಡ್ತಾ ಇದ್ದೀನಿ. ಜಸ್ಟ್ ಸರಿಗತ್ರ ಅಷ್ಟೇ ನೆರಿಗೆನ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಇನ್ನು ಕೆಳಗಡೆ ಪ್ಲೇಟ್ಸ್ ಎಲ್ಲ ಆರಾಮಾಗಿ ಹಾಕ್ಕೋಬೋದು ಅಂತ ಹೇಳಿಬಿಟ್ಟು ನಾನು ಫಸ್ಟ್ ನೆರಿಗೆನಷ್ಟೇ ನಾನು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಸೊ ಹೋಗ್ಬಿಟ್ಟು ಈಗ ನಾನು ರೆಡಿ ಆಗ್ಬಿಟ್ಟು ಬರ್ತೀನಿ. ಇನ್ನು ಇಲ್ಲಿಂದ ಫಂಕ್ಷನ್ ವ್ಲಾಗ್ ನಾನು ನೆಕ್ಸ್ಟ್ ವ್ಲಾಗಲ್ಲಿ ಅಪ್ಲೋಡ್ ಮಾಡ್ತೀನಿ, ದಯವಿಟ್ಟು ಯಾರು ಮಿಸ್ ಮಾಡ್ಕೊಳ್ದೆ ನೋಡಿ. ಹಾಗೆ ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಿಮ್ಗೆ ಯಾರಿಗಾದರೂ ಈ ವ್ಲಾಗ್ ಇಷ್ಟ ಆದರೆ ಹೊಸದಾಗಿ ಯಾರಾದರೂ ನನ್ನ ಚಾನಲ್ಗೆ ವಿಸಿಟ್ ಮಾಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಕಾಮೆಂಟ್ಸ್ ಮಾಡಿ. ಮತ್ತೆ ಸಿಗ್ತೀನಿ ಹೊಸ ದಿನದ ಹೊಸ ವ್ಲಾಗಿನೊಂದಿಗೆ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.